ನಾವು ಇವತ್ತು ತಮ್ಮ ಮುಂದೆ ಬಂದಿದ್ದೀವಿ, ಬಹಳ ನೋವಿನಿಂದ ಬಂದಿದ್ದೀನಿ. ಕಾರಣ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಆಯ್ಕೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ ಕೆವಿ ಗೌತಮ್ ಅಂತ. ಗೌತಮ್ ಅವರು ಬೆಂಗಳೂರಿನ ಕಾರ್ಪೊರೇಟರ್ ಅವರ ಮಗ, ಎಕ್ಸ್ ಮೇಯರ್ ಅವರ ಮಗ. ಅವರು ಈ ಭಾಗಕ್ಕೆ, ಈ ಕೋಲಾರ ಮೀಸಲು ಕ್ಷೇತ್ರ ಭಾಗಕ್ಕೆ ಯಾರಿಗೂ ಗೊತ್ತಿಲ್ಲ, ಯಾವತ್ತೂ ಪಕ್ಷಕ್ಕಾಗಿ ದುಡ್ದಿಲ್ಲ, ಕೇಂದ್ರ ಸಮಿತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಸ್ಥಳೀಯವಾಗಿ ನಮ್ಮ ರೈತರಿಗಾಗಲಿ ನಮ್ಮ ಪಕ್ಷದ ಕಾಂಗ್ರೆಸ್ ಕಾರ್ಯ ನಿರ್ವಹಿಸುತ್ತಿರುವ ಯಾರೇ ಕಾರ್ಯಕರ್ತನಿಗಾಗಲಿ ಇದುವರೆಗೂ ಏನು ಯಾರು ಇವರು ಅಂತಲೂ ಸಹ ಗೊತ್ತಾಗಿಲ್ಲ. ಈಗಾಗಲೇ ಅವ್ರಿಗೆ ಟಿಕೆಟ್ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಟ್ಟು ಏಕಪಕ್ಷೀಯವಾಗಿ ಪಕ್ಷ ಒಂದು ಏಕೈಕ ಡಿಸಿಷನ್ ತಗೊಂಡು ಸರ್ವಾಧಿಕಾರದಿಂದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದು ಕಾನೂನು ಬಾಹಿರ. ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಾವಳಿಗಳಿಗೆ ವಿರುದ್ಧವಾಗಿದೆ. ಕಾಂಗ್ರೆಸ್ ಪಕ್ಷ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನೀತಿ ನಿಯಮಗಳಿಗೆ ವಿರುದ್ಧವಾಗಿದೆ. ಕಾರಣ ಏನಂದರೆ, ಸಂಪ್ರದಾಯದಂತೆ ಯಾವುದೇ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಟಿಕೆಟ್ ನೀಡಬೇಕು ಅಂದರೆ ಸ್ಥಳೀಯ ಕಾರ್ಯಕರ್ತರ ಒಂದು ಅಭಿಪ್ರಾಯವನ್ನು ಕೇಳ್ತಾ ಇದ್ರು. ಇದು ಈ ಹಿಂದೆ ಸುಮಾರು 30 ವರ್ಷಗಳಿಂದ 40 ವರ್ಷಗಳಿಂದ ಇದೆ. ಆದರೆ ಈ ನೇಮಕಾತಿ ಮಾಡೋ ಸಂದರ್ಭದಲ್ಲಿ, ಗೌತಮ್ ರವರನ್ನು ನೇಮಕ ಮಾಡೋ ಸಂದರ್ಭದಲ್ಲಿ ಇವತ್ತು ಪಕ್ಷ, ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರನ್ನು ಕಡೆಗಣಿಸಿ ಸೇವೆಯ ಮಾಡಿರುವಂತಹ ಚಿಕ್ಕ ಪದ್ದಣ್ಣ ಅವರು ಅರ್ಜಿ ಹಾಕಿದ್ರು, ಅವರನ್ನು ಪರಿಗಣಿಸಿಲ್ಲ. ನಾನು ಸುಮಾರು ಸಲ ಚುನಾವಣೆಗೆ ಸ್ಪರ್ಧಿಸಲು ದೊಡ್ಡ ಹಿರಿಯರಿಗೆಲ್ಲ ಹೇಳಿರ್ತೀನಿ, ಆದರೆ ನನ್ನನ್ನು ಪರಿಗಣಿಸಿಲ್ಲ. ಮುನಿ ಗಂಗಾಧರ್ ಅಂತ, ಮುನಿ ಗಂಗಪ್ಪ ಅಂತ ನಾನು ಹೈಕೋರ್ಟ್ನಲ್ಲಿ 30 ವರ್ಷದಿಂದ ವಕೀಲನಾಗಿದ್ದೀನಿ. ಕಾರ್ಯಕಾರಿ ಸಮಿತಿಯಲ್ಲಿ ಕೂಡ, SC/ST ಸೆಲ್ ವಿಭಾಗದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ. ಕಾರಣ ನಮ್ಮ ಕೋಲಾರ ಜಿಲ್ಲಾ ಸಮಿತಿಯಲ್ಲಿ ಕೂಡ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯಲ್ಲಿ ಕೂಡ ಕಾಂಗ್ರೆಸ್ನಲ್ಲಿ ಕಷ್ಟಪಟ್ಟಿದ್ದೀನಿ. ಎಲ್ಲ ಚುನಾವಣೆಗಳಿಗೂ ನಾನು ಪ್ರತಿ ಕ್ಷೇತ್ರದಲ್ಲೂ ಮಾಡಿದ್ದೀನಿ. ಪ್ರತಿ ಕ್ಷೇತ್ರದಲ್ಲಿ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಓಡಾಡಿದ್ದೀನಿ. ಈಗಲ್ಲ, ಇಂದಿನಿಂದ ಕೂಡ ನಾನು ವೆಂಕಟಗಿರಿ ಕಾಲದಿಂದ ಸನ್ಮಾನ್ಯ KH ಮುನಿಯಪ್ಪನವರು ಅವರ 7 ಎಲೆಕ್ಷನ್ಗಳಲ್ಲಿ 8 ಎಲೆಕ್ಷನ್ಗಳು ಕೂಡ ನಾನು ಕಷ್ಟಪಟ್ಟಿದ್ದೀನಿ. ಅದೇ ರೀತಿ ಸುಮಾರು ನಮ್ಮ ಸನ್ಮಾನ್ಯ ರಮೇಶ್ ಕುಮಾರ್ ಅವರು, ಅವರ ಕ್ಷೇತ್ರದಲ್ಲೂ ಕೂಡ ನಾನು ನನ್ನ ತಮ್ಮಂದಿರು, ಅಣ್ಣಂದಿರು, ನನ್ನ ಸಹೋದರರು, ನನ್ನ ಸಂಬಂಧಿಕರು ಎಲ್ಲ ನಾವು ಮತ ನೀಡಿ ಅವರಿಗೆ ಅವರ ಗೆಲುವಿಗೆ ಕೂಡ ಶ್ರಮಿಸಿದ್ದೀವಿ. ಅದೇ ರೀತಿ ಈ ಹಿಂದೆ ಇದ್ದಾಗ ವೆಂಕಟಶಿವಾರೆಡ್ಡಿ ಅವರು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದರು. ಆ ಸಮಯದಲ್ಲೂ ಕೂಡ ನಾವು ಕಷ್ಟಪಟ್ಟು ಅವ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಾವು ಸೇವೆ ಮಾಡಿದ್ದೀವಿ. ಇದೆಲ್ಲನೂ ಕಾಂಗ್ರೆಸ್ ಪಕ್ಷ ರಾಜ್ಯ ಸಮಿತಿಯವರು ನಮ್ಮೆಲ್ಲರನ್ನ ಕಾರ್ಯಕರ್ತರನ್ನು ಕಡೆಗಣಿಸಿ ಸ್ಥಳೀಯರಾದ ನಮಗೆ ಟಿಕೆಟ್ ನೀಡಿಲ್ಲ ಅನ್ನೋದು ನಮ್ಮದು. ಇದೆಲ್ಲ ಆದಾದಮೇಲೆ ಯಾವುದೇ ರೀತಿ ಈಗ ಟಿಕೆಟ್ ನೀಡೋದನ್ನು, ತಾವು ಟಿಕೆಟ್ ನೀಡಿರೋದನ್ನು ಸಿ ಫಾರಂ ಕೊಟ್ಟು
ರದ್ದು ಮಾಡಬಹುದು. ಬಿ ಫಾರಂ ನೀಡದೆ ಸಿ ಫಾರಮು ಅಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಫೈನಲ್ ಆಗುವಾಗ ಸಿ ಫಾರಂ ಕೂಡ ಇದೆ. ಈಗಾಗಲೇ ಕಷ್ಟಪಟ್ಟಿರೋರು ಪೆದ್ದಣ್ಣವ್ರಿಗಾಗ್ಬೋದು, ನಮಗಾಗ್ಬೋದು, ಎಡಗೈ ಜನಾಂಗದ ಯಾರೇ ಆಗ್ಬೋದು, ಸ್ಥಳೀಯರಾಗ್ಬೋದು, ಬಲಗೈ ಜನಾಂಗದವರಾಗಲಿ ಪರವಾಗಿಲ್ಲ, ಯಾರಾದರೂ ಆಗಲಿ, ನಾನಾಗಲಿ, ನನಗಾಗಲಿ, ತಮ್ಮ ಕಾಂಗ್ರೆಸ್ ಪಕ್ಷ, ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮನ್ನು ದಯವಿಟ್ಟು ಪರಿಗಣಿಸಬೇಕು, ಸಿ ಫಾರಂ ಕೊಟ್ಟು ಅಭ್ಯರ್ಥಿಯನ್ನು ಬದಲಾವಣೆ ಮಾಡಬೇಕು ಅಂತ ನಾವು ಸನ್ಮಾನ್ಯ ಶ್ರೀ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರನ್ನು ಮತ್ತು ಸೋನಿಯಾ ಗಾಂಧಿಯವರನ್ನು, ರಾಹುಲ್ ಗಾಂಧಿಯವರನ್ನು, ನಾವು ಪಕ್ಷದ ನೇತಾರರನ್ನು ಎಲ್ಲರನ್ನೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ತೇನೆ. ಈಗ ನಾನು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದೇನೆ. ಇವರೆಲ್ಲ ಇದೆಲ್ಲ ನನ್ನ ಈ ದುಡಿದಿರುವ ಸುಮಾರು 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಿರುವ ನನಗೆ ಟಿಕೆಟ್ ನೀಡದೇ ಇದ್ದ ಪಕ್ಷದಲ್ಲಿ ನಾನು ಬಂಡಾಯವಾಗಿ ಸ್ಪರ್ಧೆ ಮಾಡ್ತೇನೆ. ಇದನ್ನು ತಮ್ಮ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ತಿಳಿಸುತ್ತಾ, ಸೂರ್ಯ ಚಂದ್ರ ಹೇಗೋ ಹಾಗೆ ಪಕ್ಷದಲ್ಲಿ ಇರಬೇಕಾಗಿತ್ತು. ಈಗ ಇವರಿಗೆ ಸೀಟ್ ಕೊಟ್ಟು ಇವರ ಗೆಲುವು ಸೂರ್ಯನ ಪಶ್ಚಿಮದಲ್ಲಿ ಹುಟ್ಟಿದಂಗೇನೆ. ಯಾವುದೇ ಕಾರಣಕ್ಕೂ ಗೌತಮ್ ಗೆಲ್ಲಲಾರ. ದಯವಿಟ್ಟು ಗೋ ಬ್ಯಾಕ್, ಪ್ಲೀಸ್ ಗೋ ಬ್ಯಾಕ್, ಪ್ಲೀಸ್ ಗೋ ಬ್ಯಾಕ್. ಸಿ ಫಾರಮ್ಮು ಕೊಡಲಿ, ಬೇರೆಯವ್ರಿಗೆ ಕೊಡಲಿ, ಯಾರಿಗಾದರೂ ಕೊಡಲಿ, ದಯಮಾಡಿ ಇದನ್ನು ಶೀಘ್ರವಾಗಿ ಹಿಂದೆ ಪರಿಗಣಿಸಬೇಕು ಅಂತ, ಅತಿ ಶೀಘ್ರವಾಗಿ ಇದನ್ನು ಪರಿಗಣಿಸಬೇಕು ಅಂತ ನನ್ನ ಒತ್ತಾಯ. ಇಲ್ಲದೇ ಇದ್ದರೆ ನಾನು ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಕ್ಷೇತ್ರದಲ್ಲಿ ಮನೆ ಮನೆ ಗೊತ್ತು, ನಾನು ಗ್ರಾಮ ಗ್ರಾಮಕ್ಕೂ ಗೊತ್ತು, ಎಲ್ಲ ಮುಸಲ್ಮಾನ್ ಬಂದವರಿಗೆ ಆತ್ಮೀಯನಾಗಿದ್ದೇನೆ, ಹಿಂದೂ ಹಿಂದೂಗಳಿಗೆ ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ, ಎಲ್ಲ ರೈತರಿಗೂ, ಎಲ್ಲ ಆತ್ಮೀಯರಿಗೂ, ಎಲ್ಲ ಮುಖಂಡರಿಗೂ ನಾನು ಚೆನ್ನಾಗಿ ಗೊತ್ತಿದ್ದೀನಿ. ಸುಮಾರು 40 ವರ್ಷಗಳಿಂದ ದುಡಿತಾ ಇರೋ ನನಗೆ ತಾವು ದಯಮಾಡಿ ಈ ಕೂಡಲೇ ಈ ನೇಮಕಾತಿ ಮಾಡಿ ಯಾರಿಗಾದರೂ ಸ್ಥಳೀಯರನ್ನು ನೇಮಕ ಮಾಡಬೇಕೆಂದು ತಮ್ಮಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಪರಿಗಣಿಸಿ ಇದನ್ನು ಮಾಧ್ಯಮದವರು ತಾವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹಾಗೂ ಮಾನ್ಯ DC ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರಿಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ಅಧ್ಯಕ್ಷರುಗಳಿಗೂ ಹಾಗೂ ನಾಯಕರುಗಳಿಗೆ ತಿಳಿಸಿ ತಾವು ದಯಮಾಡಿ ಕೋಲಾರ ಮೀಸಲು ಕ್ಷೇತ್ರ, ಲೋಕಸಭಾ ಮೀಸಲು ಕ್ಷೇತ್ರದ ಅಭ್ಯರ್ಥಿಯನ್ನು ಕೂಡಲೇ ಬದಲಾವಣೆ ಮಾಡಬೇಕು. ದಯವಿಟ್ಟು ಕಾರ್ಯಕರ್ತರ ಗಮನ ಅಭಿಪ್ರಾಯವನ್ನು ಕೂಡಲೇ ತೆಗೆದುಕೊಂಡು ಇಮ್ಮಿಡಿಯೇಟಾಗಿ ಸಿ ಫಾರಂ ಚೇಂಜ್ ಮಾಡಬೇಕು, ಅವ್ರು ಕೊಡಬೇಕು. ಆಮೇಲೆ ಯಾರು ಉತ್ತಮರನ್ನು ಆಯ್ಕೆಯನ್ನು ಕೂಡಲೇ ಮಾಡಬೇಕು ಅಂತ ಹೇಳಿಬಿಟ್ಟು ತಮ್ಮೆಲ್ಲರ ಕಾಂಗ್ರೆಸ್ಸರನ್ನು, ಕಾಂಗ್ರೆಸ್ ನಾಯಕರನ್ನು ಒತ್ತಾಯ ಮಾಡ್ತಾ ಇದ್ದೀನಿ. ಇದನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ ವಂದನೆಗಳನ್ನು ಸಲ್ಲಿಸ್ತೇನೆ.